ಹೇಳ್ಕೊಂಡು ಅವ್ರ ಬಾವು ಅಂತ ಹೇಳ್ತೀರ. ಭಾವೋದ್ವೇಗದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಏನೇ ಆದ್ರೂ ನಿನ್ನ ತರ ಬಿಡ್ಬೇಡ, ಗಟ್ಟಿಯಾಗಿ ನಿಲ್ಲ. ನೋಡ ನೋಡ ಇಲ್ಲ ಎಂತದ್ದ ಬಾವ ಬಿಡಿಕಾರ ಸನ್ನಿವೇಶ ಕಲ್ಪನೆ ಇಲ್ಲ ಮನೆಯಲ್ಲಿ. ಬಾವ ಬಿಡಿಕಾರ ಬಾವು ಬಿಡಿ ಬರಲಿ ಯಾರು ಬಾವು ಬಿಡುದು ಅವನಿಲ್ಲ ಅಲ್ವಾ ಪ್ರಕರಣ ಆದ್ರೆ ಬಾವು ಈಗ 3 ತಿಂಗಳು ಮಾಡ್ಕೊಂಡು ಬಾವು ಬಿಡುದ ಈಗ ಪಂಚಂಗ ಹಾಕಿದವ ಬಾವನೆ ಮಾಡಿ ನೀರೇ ತಪ್ಪಿತಸ್ಥರು ನೀವು ಎನ್ನುವ ಹಾಗೆ ತಿಳಿದಿದೆ ನನಗೆ. ನೀವು ಪದೇ ಪದೇ ನೀವು ನೀವು ಅಂತ ಹೇಳ್ಬೇಡಿ, ಇದ್ರ ನನ್ನ ಪಾತ್ರ ಏನೂ ಇಲ್ಲ. ಭಾವ ಎನ್ನುವಂತ ಗೌರವ ಭಾವದಿಂದ ಅವರನ್ನ ಕರೆದ ನನ್ನ ತಂಗಿಯನ್ನು ನೀವು ಒರಿಸಲೇಬೇಕು. ಅವಳನ್ನ ಒರಿಸ್ತೀರಿ ಅಂತಾದ್ರೆ ವರದಕ್ಷಿಣೆಯ ನಿಮಗೆ ಏನ್ ಬೇಕು, ಎಷ್ಟು ಬೇಕು, ಯಾವ್ದು ಬೇಕು, ಎಲ್ಲಿ ಬೇಕು, ಏನ್ ಬೇಕು ಕೇಳಿದ್ದಂತ ಕೊಡ್ತೇನೆ. ಈಗ ನೋಡು ಸರಿ ಸಿಕ್ಕಿದ್ದಾನೆ ಜುಟ್ಟ ಸರಿ ಸಿಕ್ಕಿದೆ. ಈಗ ಸರಿ ಆಡಿಸ್ಬೇಕು, ಆಡಿಸೋದು ಮಾತ್ರ ಅಲ್ಲ ಸರಿ ಕೇಳು. ಕೇಳುವಾಗ ನನಗೂ ಸೇರಿಸಿ ಕೇಳು. ಯಾಕೆ ನನಗೂ ಪಾಲ್ ಬೇಕು? ನಿನ ಇದ್ರಲ್ಲೆಲ್ಲ ಪಾಲಿಲ್ಲ, ನೀ ಕೊಡ್ತೇಂದ್ರೆ ನಂಗೆ ಬೇಡ. ಮತ್ತೆ ಯಾವ್ದ್ರಲ್ಲಿ? ಇದ್ರ ಮಾತ್ರ ಪಾಲು. ಸರಿ ಕೇಳ್ತೇನೆ ನಮ್ಮದೊಂದೇ ಕೇಳ್ತಾನಂತ ನನ್ನ ಏನ ಮಾತಾಡ್ಲಿಕ್ಕುಂಟೇನ? ನಿನ್ನ ಯೋಗ್ಯತೆ ಏನ್? ನಿನ್ನ ಅಂತಸ್ತೆ ಏನ್? ನಿನ್ನ ಮಟ್ಟ ಏನ್? ನಿನ್ನ ಹಣೆ ಮೇಲೆ ನನ್ನ ಕೈ ಏನ್? ನಿನ್ನ ಮುಖ ಏನ್? ಅದ್ಯಾವ್ದು ಬೇಡ? ಅಲ್ಲಿಂದ ಬಂದ ಏನಂತೆ ಏನಂತೆ ಕೈ ಕತ್ತರಿಸ್ತಾನೆ ಅವನೇ ಮಾಡ್ತಾರೆ. ಅಲ್ಲಿಂದ ಒಂದು ವಿಷಯ ಬರ್ಬೇಕು. ಏನಂತೆ? ಅಹಂಕಾರ ತೋರಿದ್ರೆ ತಲೆ ಮಾಡಿದ್ದಾರ? ಅಹಂಕಾರ ತೋರಿದ್ರೆ ತಲೆ ಮಾಡಿ ಅಹಂಕಾರ ಅಲ್ಲ ವಿನಯದ ಮಾತು ಅಂತೆ. ಅಹಂಕಾರ ಅಲ್ಲ ವಿನಯದ ಮಾತು ಅಂತೆ. ಬೇರುಳ್ಳಿ ಮಾ ಯಾವ ಇವನೇ ಬೇರುಳ್ಳಿ ಅವ್ನು ಯಾರ ವಿನಯದ ಮಾತು ಅದ ಹಾಗೆ ಇಲ್ಲಿಂದ ಬಂದ್ರೆ ಅಲ್ಲಿ ಹೋಗುದೇ ಇಲ್ಲಿ ಅಲ್ಲಿಂದ ಬಂದ್ರೆ ಹೆಚ್ಚು ಕೇಳ್ತು ಇಲ್ಲ ಇಲ್ಲಿಂದ ಬಂದ್ರೆ ಅಲ್ಲಿ ಹೋಗ್ಬೇಕಲ್ಲ. ನೀನ್ ತಂಗಿಯರು ಮದ್ವೆ ಆಗ್ತೇನ? ನೀನ್ ತಂಗಿ ಮದ್ವೆ ಆಗ್ತೇನ? ನನ್ ತಂಗಿ ಇಲ್ಲ ಬೇಡ ಅಕ್ಕ ಅದ್ರ ದೊಡ್ಡ ಪಟ್ಟಿಕಲ್ಲ ಆಯ್ತಾ ನಿನ್ ತಂಗಿ ನಾನು ಮದ್ವೆ ಆಗ್ತಾ. ಹುಚ್ಚ ನಿನಗೆ ಎಂತ ಸಾಧ್ಯ ಮಾಡಿ? ಸರಿ ವಿಚಾರ ಮಾಡು. ಇವ ತಿಂದವ ಇವ ತಿನ್ಸ್ಲಿಕ್ ಬಂದವ ಅವ ಧರ್ಮಕ್ಕೆ ತಿಂತಿರೋದು ನಾವಿಲ್ಲ. ಜಾಗ್ರತೆ ಮಾತಾಡೋದು ಆಯ್ತು ಅದಕ್ಕೆ ಏನಾಗ್ಬೇಕಂತ ಈ ಕಡೆ ನೋಡುದು ಆ ಕಡೆ ನೋಡುವ ಒಪ್ಪಿದ್ದಾರೆ ಮುಂದುವರೆಸಿದ್ರೆ ಊಟಾಟಿಕೆ ಮಾತು ನಡಿಲಿಕ್ಕಿಲ್ಲ. ಉಪ್ಪಿದ ಅಲ್ಲ ಅಲ್ಲ ಒಪ್ಪಿದ ಮಾತು ಅಲ್ಲ ಒಪ್ಪಿದ ಮಾತು
ಅಲ್ಲ ಇದು ಕ್ರಿಯೆಯ ಪುಣ್ಯಾತ್ಮ, ಕ್ರಿಯೆ ಇಲ್ಲ ಹೇಳ್ಬಾರ ಮೊದ್ಲೇ. ಇದು ಪ್ರತಿಕ್ರಿಯೆ ಪುಣ್ಯಾತ್ಮ, ಪ್ರತಿಕ್ರಿಯೆ ಸ್ವಲ್ಪ ನಮ್ಮಿದ್ರು ಅಂತ್ಯಕ್ರಿಯೆ ಆಗ್ತದ. ಅದಲ್ಲ ಮತ್ತೆ ಲೋಕದಲ್ಲಿ ನನಗೆ ಹೆಣ್ಣು ಕೊಡುವುದಕ್ಕೆ ಸಾವಿರಾರು ಜನ ಮುಂದೆ ಬರ್ತಾರೆ. ಇಲ್ಲಿಂದ ಪ್ರಾರಂಭಲ್ಲೋಕದಲ್ಲಿ ಲೋಕದಲ್ಲಿ ನನಗೆ ಹೆಣ್ಣು ಕೊಡುವುದಕ್ಕೆ ಸಾವಿರಾರು ಜನ ಮುಂದೆ ಬರ್ತಾರೆ. ಬರಲಾರಿ ಎಲ್ಲರನ್ನ ಬಿಟ್ಟು ನಿನ್ನ ತಂಗಿಯನ್ನು ನಾನು ಮದುವೆ ಆಗಬೇಕು ಅಂತ ಆದ್ರೆ ನನ್ನದೊಂದು ಬೇಡಿಕೆ ಇದೆ, ನನ್ನದೊಂದು ನಿಬಂಧನೆ ಇದೆ. ನನ್ನ ಬೇಡಿಕೆಯನ್ನು ಈಡೇರಿಸಿದ್ರೆ ಮಾತ್ರ ನಿನ್ನ ತಂಗಿಯನ್ನ, ನಿನ್ನ ಭಗಿನಿಯನ್ನ, ನಿನ್ನ ಸಹೋದರಿಯನ್ನ ಮದುವೆ ಆಗುವುದಕ್ಕೆ, ವಿವಾಹ ಆಗುವುದಕ್ಕೆ, ಸ್ವಯಂವರಕ್ಕೆ ನನ್ನ ಮನಸ್ಸು ಒಪ್ಪುತ್ತಾ ಉಂಟು. ನನ್ನ ಬೇಡಿಕೆಗೆ ಒಪ್ಪಿದ್ರೆ ಮಾತ್ರ, ಇವನ ಬೇಡಿಕೆ ಒಪ್ಪಿದ್ರೆ ಮದುವೆ ಆಗ್ತೇನೆ. ಮಾತಾಡ್ತೂಸೆ ಎಂತದ ಭಗಿನಿ ಸಹೋದರಿ ಎಲ್ಲ ಒಂದೇ ಇದೆ. ಅವನ ಬೇಡಿಕೆ ಉಂಟು, ಎಲ್ಲ ಇಡಬೇಕು. ಬೇಡಿಕೆ ಇಡಿದ್ರೆ ಮದುವೆ ಆಗ್ತಾನೆ, ನಾನಲ್ಲ ಆಗ್ತಾನೆ. ಕೇಳಿದ್ದನ್ನ ಕೊಡುವುದಕ್ಕೆ ಸಿದ್ಧ ಬದ್ಧನಿದ್ದೇನೆ. ಸಿದ್ಧ ಬದ್ಧ ಬದ್ಧ ಸಿದ್ಧ.